ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ, ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಲಿ. ಇವತ್ತು ನಾವು ತುಂಬಾ ಸುಲಭವಾಗಿ ಹೊಸ ವರ್ಷಕ್ಕೆ ಕೇಕ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರ್ಗೆ 1 ಕಪ್ನಷ್ಟು ಸಾಲ್ಟ್ನ ಹಾಕ್ತೀನಿ. ಇದನ್ನು ನಾವು ಪ್ರೀಹೀಟ್ ಪ್ರೊಸೆಸ್ ಅಂತ ಕರಿತೀವಿ. ನಾವು ಕೇಕ್ ಮಾಡೋಕ್ಕಿಂತ ಮುಂಚೆ 15 ನಿಮಿಷ ಮೊದಲು ಕುಕ್ಕರ್ನ ನಾವು ಪ್ರೀಹೀಟ್ ಮಾಡ್ಕೊಳ್ಳೋಣ. ಉಪ್ಪನ್ನ ಹಾಕಿಬಿಟ್ಟು ನಾನು ಎಲ್ಲನೂ ಸಮನಾಗಿ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ನಿಮಗೆ ಯಾವ ರೀತಿ ಸ್ಟ್ಯಾಂಡು ಅಥವಾ ಪ್ಲೇಟ್ ಸಹ ಇಟ್ಕೋಬೋದು, ಯಾವುದಿರುತ್ತೋ ಮನೇಲಿ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಗ್ಯಾಸ್ಕೆಟ್ನ ಯೂಸ್ ಮಾಡಲ್ಲ. ಗ್ಯಾಸ್ಕೆಟ್ ಇಲ್ಲದೇ ಸೀಟಿನೂ ಇರೋದಿಲ್ಲ, ವಿಸಲ್ಲು ಅವೆರಡೂ ಇರಲಾರ್ದೇ ಕುಕ್ಕರ್ ಮುಚ್ಚಳ ಮುಚ್ತಿದ್ದೀನಿ. 15 ನಿಮಿಷಗಳ ಕಾಲ ನಾವು ಕುಕ್ಕರ್ನ ಪ್ರೀಹೀಟ್ ಮಾಡ್ಕೊಳ್ಳೋಣ. ಈ ರೀತಿ ಪ್ರೀಹೀಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇವಾಗ ನಾವು ಕೇಕ್ ಬ್ಯಾಟರ್ ರೆಡಿ ಮಾಡೋಣ. 2/3 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. 1 1/2 ಕಪ್ನಷ್ಟು ಸಕ್ಕರೆ ಮತ್ತು 1/4 ಕಪ್ನಷ್ಟು ಕುಕ್ಕಿಂಗ್ ಆಯಿಲ್. ನೀವು ಮನೆಯಲ್ಲೇ ಬಳಸ್ತೀರಾ ಆ ರೀತಿ ಅದನ್ನೇ ಸೇಮ್ ಕುಕ್ಕಿಂಗ್ ಆಯಿಲ್ ತೊಗೊಂಡು, ಅದರಲ್ಲಿ ಯಾವುದೇ ಫ್ರೇಗ್ರೆನ್ಸ್ ಇರಬಾರ್ದು. ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಮತ್ತು 1 ಚಮಚದಷ್ಟು ಲಿಂಬೆ ರಸ ಹಾಕ್ತೀನಿ. ಲಿಂಬೆ ರಸ ಹಾಕೋದ್ರಿಂದ ನಾವು ಇಲ್ಲಿ ಯಾವುದೇ ಲಿಂಬೆ ರಸ ಯಾಕೆ ಬಳಸ್ಕೋತಿದ್ದೀನಿ ಅಂದರೆ ನಾನಿಲ್ಲಿ ಮೊಟ್ಟೆನ ಬಳಸ್ತಾ ಇರಲ್ಲ ಅದಕ್ಕೆ. ಮತ್ತು 1/4 ಚಮಚದಷ್ಟು ವೆನಿಲ್ಲಾ ಎಕ್ಸ್ಟ್ರಾಕ್ಟ್ನ ಹಾಕೋತೀನಿ. ವೆನಿಲ್ಲಾ ಎಸೆನ್ಸ್ ಆದರೂ ನಡೆಯುತ್ತೆ, ಎಕ್ಸ್ಟ್ರಾಕ್ಟ್ ಆದರೂ ನಡೆಯುತ್ತೆ. ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಬೇಕು, ಇದೆಲ್ಲ ಸಕ್ಕರೆ ಕರಗಿದೆ. ಇವಾಗ ನಾವು ಡ್ರೈ ಪೌಡರ್ಸ್ನ ಯೂಸ್ ಮಾಡೋಣ. ಇಲ್ಲಿ ನಾನು 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು 2 ಚಮಚದಷ್ಟು ಕೋಕೋ ಪೌಡ್ರ್. ಇದು ನ್ಯಾಚುರಲ್, ಇದರಲ್ಲಿ ಶುಗರ್ ಇರೋದಿಲ್ಲ. ಮತ್ತು 1/2 ಟೀಸ್ಪೂನಷ್ಟು ಬೇಕಿಂಗ್ ಪೌಡರ್, 1/4 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು 1/4 ಟೀಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕಿದ್ದೀನಿ. ಚೆನ್ನಾಗಿ ನಾನು ಇಲ್ಲಿ ಇದನ್ನು ಎಲ್ಲನೂ ಜರಡಿ ಹಿಡಿತೀನಿ. ಇದರಲ್ಲಿರೋ ಗಂಟು ಮತ್ತು ಏನಾದ್ರು ಇದ್ದರೆ ಹೋಗಬೇಕು. ಇಲ್ಲಿ ನಾರ್ಮಲ್ ಒಂದು ಸ್ಪ್ಯಾಚುಲ ಅಥವಾ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನಾವು ಚೆನ್ನಾಗಿ ಈ ಆಗಲೇ ಮಾಡಿದ್ವಲ್ಲ ಲಿಕ್ವಿಡ್ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಪೌಡರ್ ಅದೆಲ್ಲ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. 1/4 ಟೀಸ್ಪೂನಷ್ಟು ಸ್ವಲ್ಪ ಸಾಲ್ಟ್, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಬ್ಯಾಟರ್ ಈ ರೀತಿ ಥಿಕ್ನೆಸ್ಸಲ್ಲಿ ಇರಬೇಕು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇಲ್ಲಿ ನಾನು ಯಾವುದೇ ರೀತಿಯ ಕೇಕ್ ಟಿನ್ ಯೂಸ್ ಮಾಡ್ತಾ ಇಲ್ಲ. ನಾರ್ಮಲಲ್ಲಿ ಮನೆಯಲ್ಲಿ ಇರುತ್ತೆ ಎಲ್ಲ, ಒಂದು ಹಿಂಡಾಲೆಮ್ ಬೊಗೋಣಿ ನಾವು ಪಲ್ಯ ಮತ್ತು ಎಲ್ಲ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ತಿದ್ದೀನಿ. ನೀವು ಮನೆಯಲ್ಲಿ ಬಟರ್ ಪೇಪರ್ ಇರೋದಿಲ್ಲ ಅಲ್ಲ, ಅದೇ ಬಟರ್ ಪೇಪರ್ ಇಲ್ಲಾದಾಗ ಈ ರೀತಿಯಾಗಿ ಮಾಡ್ಕೋಬೋದು. ಇವಾಗ ರೆಡಿ ಮಾಡಿರೋಂಥ ಕೇಕ್ ಬ್ಯಾಟರ್ನ ಹಾಕ್ತಿದ್ದೀನಿ. ನಾವು ಮನೆಯಲ್ಲಿರೋ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ತುಂಬಾ ಸುಲಭವಾಗಿ ನಮಗೆ ನ್ಯೂ ಇಯರ್ ಪಾರ್ಟಿಗೆ ನಾವು ಕೇಕ್ನ ಮಾಡೋಣ. ನೋಡಿ ಈ ರೀತಿಯ ರೆಡಿ ಆಗಿದೆ. ಇವಾಗ ನಾನು ಪ್ರೀಹೀಟ್ ಮಾಡ್ಕೊಂಡಿದ್ದೆನಲ್ಲ ಕುಕ್ಕರ್, ಅದರಲ್ಲಿ ನಾನು ರೆಡಿ ಮಾಡಿದಂಥ ಕೇಕ್ನ ಇಟ್ಟಿದ್ದೀನಿ. ನೋಡಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ಇಟ್ಕೊಳ್ಳೋಣ, ಯಾಕಂದರೆ ಕೇಕ್ ಇದೆಲ್ಲ ಪ್ರೀಹೀಟ್ ಆಗಿದೆಯಲ್ಲ, ಕುಕ್ಕರ್ ಎಲ್ಲ ಬಿಸಿ ಆಗಿರುತ್ತೆ, ಉಗ ಬರ್ತಿರುತ್ತೆ ಆವಾಗ. ನೋಡಿ ಇದನ್ನು ನಾವು 30 ನಿಮಿಷಗಳ ಕಾಲ ಬೇಕ್ ಮಾಡ್ಕೊಳ್ಳೋಣ. ಇಲ್ಲನೂ ಅವನ್ ಯೂಸ್ ಮಾಡ್ತಾ ಇಲ್ಲ, ಯಾವುದೇ ರೀತಿ ಕುಕ್ಕಿಂಗ್ ತುಂಬ ಸುಲಭವಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ 30 ನಿಮಿಷ ಆಗಿದೆ. ನೋಡಿ ಈ ರೀತಿಯಾಗಿ ನಮಗೆ ಕೇಕ್ ರೆಡಿ ಆಗಿದೆ. ನೋಡಿ ಚೆನ್ನಾಗಿ ಪಫಿಯಾಗಿ ಉಬ್ಬಿಕೊಂಡು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ಲ. ಇದನ್ನು ಆಗಿದೆ ಇಲ್ಲ ಅಂತ ಚೆಕ್ ಮಾಡಬೇಕಲ್ವಾ, ಇದು ಹಸಿ ಹಸಿ ಆಗಿದೆ ಅಂತ. ಒಂದು ನಾರ್ಮಲ್ ಒಂದು ಕಡ್ಡಿ ಸಹಾಯದಿಂದ ಇವಾಗ ನಾನು ತೋರಿಸ್ತೀನಿಲ್ಲ. ಆ ರೀತಿಯಾಗಿ ನೋಡಿ ಕಡ್ಡಿನ ನಾವು ಇಲ್ಲಿ ನೋಡಿದರೆ ಇದೆಲ್ಲ ಹಸಿಯಾಗಿರಬಾರ್ದು, ಒಣಗಿ ಡ್ರೈ ಆಗಿ ಕಡ್ಡಿ ಬರಬೇಕು. ಇದು ಅವಾಗ ನಾವು ಕೇಕ್ ರೆಡಿ ಆಗಿದೆ ಅಂತ ಅರ್ಥ. ನೋಡಿ ಕೇಕ್ ರೆಡಿ ಆಗಿದೆ, ಇದನ್ನು ನಾನು ತಕ್ಕೋತಾ ಇದ್ದೀನಿ. ಸುಲಭವಾಗಿ ನಾವು ಒಂದು ಈ ಕಡೆ ಸಹಾಯದಿಂದ ತಗೋಬೋದು. ನೋಡಿ ಇದನ್ನು ನಾನು ಇವಾಗ ಒಂದು ಹತ್ತು ನಿಮಿಷಗಳ ಕಾಲ ಇದು ಹೀಟ್ ಇದೆ ಅಲ್ಲ ಸ್ವಲ್ಪ ಕೂಲ್ ಆಗಿದೆ ಅಂತ ಒಂದು ಕ್ಲಾತ್ ಹಾಕಿಬಿಟ್ಟು ಬಿಸಿನ ಹೋಗಿ. ನೋಡಿ ಇದನ್ನು ನಾನು ಕೇಕ್ ಸಾಯದಿಂದ ಚಾಕು ಸಾಯದಿಂದ ಸುತ್ತಲ ಹತ್ತಿರೋದೆಲ್ಲ ಬಿಡಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾವು ಇದೆಲ್ಲ ತಣ್ಣಗಾಗಬೇಕು ಕೇಕು, ಆವಾಗ ನಾನು ತಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪಫಿಯಾಗಿ ಬಂದಿದೆ ಅಲ್ಲ. ಇದನ್ನು ನಾವು ಸ್ವಲ್ಪ ಆರೋದಕ್ಕೆ ಬಿಡೋಣ. ಇವಾಗ ನಾನು ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಯಾವುದೇ ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀರ. ಸುಲಭವಾಗಿ ಮನೇಲಿರೋ ಬೆಣ್ಣೆ ಸಹಾಯದಿಂದ ಕ್ರೀಮ್ ಮಾಡೋದಕ್ಕಂತ ತೋರಿಸ್ತಾ ಇದ್ದೀನಿ. 7 ಚಮಚದಷ್ಟು ನಾನು ಇಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ. ಈ ಬೆಣ್ಣೆನ ನಾವು ಮನೆಯಲ್ಲಿರೋ ತೊಗೋಬೋದು ಅಥವಾ ನಾವು ಅಂಗಡಿ ತಂದಿರ್ತೀವಲ್ಲ ಅದನ್ನ ಬಳಸ್ಕೋಬೋದು. ಇವಾಗ ನಾನು ಅದನ್ನು ಬೀಟ್ ಮಾಡ್ಕೋತೀನಿ. ಇದನ್ನು ಬೀಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಪಫಿಯಾಗಿ ಚೆನ್ನಾಗಿ ಬರುತ್ತೆ, ಕ್ರೀಮ್ ಸ್ಟ್ರಕ್ಚರ್ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕಾಣ್ತಿದೆ ಅಲ್ಲ. ಬೀಟ್ ಮಾಡಿಕೊಂಡಾಗ ನಮಗೆ ಇದು ಚೆನ್ನಾಗಿ ಜಾಸ್ತಿಯಾಗಿ ಕ್ರೀಮ್ ರೀತಿಯಾಗಿಯೇ ಸಿಗುತ್ತೆ.
ಇವಾಗ ನೋಡಿ ಬೀಟ್ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದಕ್ಕೆ ನಾನು 2 ಚಮಚದಷ್ಟು ಪೌಡರ್ ಶುಗರ್ ಹಾಕ್ತಾ ಇದ್ದೀನಿ, ಮತ್ತು 1-2 ಡ್ರಾಪ್ ಅಷ್ಟು ವೆನಿಲ್ಲಾ ಎಕ್ಸ್ಟ್ರಾಕ್ಟ್, 1 ಚಮಚದಷ್ಟು ಫ್ರೆಶ್ ಕ್ರೀಮ್. ಫ್ರೆಶ್ ಕ್ರೀಮ್ ಅಂದರೆ ಮನೇಲಿ ಇರುತ್ತಲ್ಲ ಕೆಣ್ಣೆ ಕೆನೆ ಎಲ್ಲ, ಹಾಲಿನ ಕೆನೆ, ಅದನ್ನೇ ಹಾಕ್ಕೋತಾ ಇದ್ದೀನಿ. 1-2 ಡ್ರಾಪ್ ಅಷ್ಟು ಹಾಲು ಬೇಕಿದ್ರೆ ಹಾಕೋಬೋದು, ಇದು ಆಪ್ಷನಲ್. ಎಲ್ಲ ಹಾಕ್ಕೊಂಡು ನಾನು ಬೀಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಮ್ದು ಮನೆಯಲ್ಲಿ ಮಾಡಿರುವಂಥ ಕ್ರೀಮ್ ರೆಡಿ ಆಯಿತು. ನಮಗೆ ಯಾವುದೇ ವಿಪ್ಪಿಂಗ್ ಕ್ರೀಮ್ ಬೇಕಾಗಿಲ್ಲ, ಫ್ರೆಶ್ ಕ್ರೀಮ್ ಬೇಕಾಗಿಲ್ಲ. ಮನೆಯಲ್ಲಿ ಇರೋ ಸುಲಭವಾಗಿ ಇರೋ ವಸ್ತುಗಳನ್ನು ತಗೊಂಡು ನಾವು ಕ್ರೀಮ್ನ ರೆಡಿ ಮಾಡ್ತಾ ಇದ್ದೀನಲ್ಲ, ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು, ಬೇಗನೇ ರೆಡಿ ಆಗುತ್ತೆ. ಇವಾಗ ನಾನು ಸ್ವಲ್ಪ ಅಲಂಕಾರ ಮಾಡಬೇಕಲ್ಲ, ಅದಕ್ಕೆ ನಾನು 2 ಡೈರಿ ಮಿಲ್ಕ್ ಚಾಕ್ಲೇಟ್ 5 ರೂಪಾಯಿದು ತೊಗೊಂಡಿದ್ದೀನಿ. ಇದನ್ನ ನಾನು ಒಂದು ಚಾಕುವಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ನೋಡಿ, ಇಲ್ಲ ಅಂತ ತೋರಿಸ್ತಿದ್ದೀನಿ, ಅದೇ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡು ಇಟ್ಕೋತೀನಿ. ಈ ರೀತಿ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಡೆಕೋರೇಟ್ ಮಾಡೋದಕ್ಕೆ ಉಪಯೋಗ ಇರ್ತಿದ್ದು ಚಾಕ್ಲೇಟು. ಈ ರೀತಿ ಪೌಡರ್ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗೂ ಇರಿದೆ. ಇವಾಗ ನಾನು ಕೇಕ್ನ ಆರಿದೆ ಅಂತ ನೋಡೋಣ. ಇದು ಕೇಕ್ ಇವಾಗ ಕೂಲ್ ಆಗಿದೆ. ಇದು ಮೇಲ್ಗಡೆ ಪಾರ್ಟ್ ಇದೆಯಲ್ಲ, ಇದನ್ನು ನಾನು ಕಟ್ ಮಾಡ್ತಿದ್ದೀನಿ. ಇದನ್ನು ನಾವು ಆಮೇಲೆ ಉಪಯೋಗಿಸ್ಕೋಬೋದು, ತುಂಬ ಚೆನ್ನಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದು ಕಟ್ ಮಾಡಿಬಿಟ್ಟಿಡೋಣ. ಇಲ್ಲಿ ನಾನು ಕ್ರೀಮ್ ರೆಡಿ ಮಾಡಿದ್ನಲ್ಲ, ಆ ಕ್ರೀಮ್ನ ಹಾಕಿ ಚೆನ್ನಾಗಿ ನಾನು ಒಂದು ಲೆವೆಲ್ ಮಾಡ್ತಾ ಇದ್ದೀನಿ. ಈ ರೀತಿ ಕ್ರೀಮ್ ನೋಡಿ, ಎಷ್ಟು ಚೆನ್ನಾಗಿ ವಿಪ್ಪಿಂಗ್ ಕ್ರೀಮ್ ಥರನೇ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಅದೇ ಕ್ರೀಮ್ ಥರ ರೆಡಿ ಆಗಿದೆ. ಹೆಲ್ದಿ ಆಗಿರೋ ಕೇಕು ಮತ್ತು ಕ್ರೀಮು, ಯಾವುದೇ ರೀತಿ ನಾವು ಏನು ಕೆಮಿಕಲ್ಸ್ನ ಯೂಸ್ ಮಾಡಿದೆ, ಸುಲಭವಾಗಿ ನಮ್ಮ ಕೇಕ್ ರೆಡಿ ಆಗಿದೆ. ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಕೇಕ್ನ ಕ್ರೀಮ್ನ ಅಪ್ಲೈ ಮಾಡಿದ್ನಿ ಕೇಕ್ಗೆ. ಈ ರೀತಿಯಾಗಿ ನಾನು ಚಾಕ್ಲೇಟ್ ಪೌಡರ್ ಇತ್ತಲ್ಲ, ಆ ಚಾಕ್ಲೇಟ್ ಪೌಡರ್ನ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. ಮತ್ತು 1-2 ಜೇಮ್ಸ್ ತೊಗೊಂಡ್ಬಿಟ್ಟು ಡೆಕೋರ್ ಮಾಡೋಣ. ಈ ರೀತಿಯಾಗಿ ಕೇಕ್ ತುಂಬಾ ಸುಲಭವಾಗಿರುತ್ತಲ್ಲ ಮಾಡೋದಕ್ಕೆ, ಸುಲಭವಾಗಿ ಯಾವುದೇ ಕೇಕ್ ಮಾಡೋ ಪದಾರ್ಥ ಇಲ್ಲದೇ ನಾವು ಮಾಡ್ಕೋಬೋದು. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ, ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಇರುತ್ತೆ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಎಲ್ಲ ನಿಮಗೆ ಚೆನ್ನಾಗಿರಲಿ. ನಮ್ಮ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.